ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ ಅಂದ್ರೆ ಎಸ್ ಟಿ ಎಮ್ ಎಲ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ. ಸೊ ಎಸ್ ಟಿ ಎಮ್ ಎಲ್ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ, ಸೊ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು ಎಚ್ ಟಿ ಎಮ್ ಎಲ್ ಅಂತ ಹೇಳಿದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸಿ ಎಸ್ ಎಸ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸಿ ಎಸ್ ಎಸ್ ಅಂದ್ರೆ ಏನು, ಸಿ ಎಸ್ ಎಸ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಓಕೆ ಓವರ್ ವ್ಯೂ ಕೊಡೋಣ, ಸಿ ಎಸ್ ಎಸ್ ಯಾವ ರೀತಿ ಯೂಸ್ ಆಗುತ್ತೆ ಒಂದು ವೆಬ್ಸೈಟ್ ನಲ್ಲಿ ಅಂತ ಕಂಪ್ಲೀಟ್ ಓವರ್ ವ್ಯೂನ ನಿಮಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಆಸ್ ಯೂಶುವಲ್ ನೀವೇನಾದ್ರೂ ವೆಬ್ಸೈಟ್ ಡೆವಲಪ್ಮೆಂಟ್ ಕಲ್ತ್ಕೋಬೇಕು ಅಂದ್ರೆ ಈ ಪ್ಲೇಸ್ ನ ಸೇವ್ ಮಾಡಿ ಇಟ್ಕೊಳ್ಳಿ, ಆದಷ್ಟು ನಿಮ್ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ ಶೇರ್ ಮಾಡೋದ್ರಿಂದಾಗಿ ನನಗೆ ಹೆಲ್ಪ್ಫುಲ್ ಆಗುತ್ತೆ, ಈ ಕೋರ್ಸ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಓಕೆ, ನೀವು ಸೇವ್ ಮಾಡಿಟ್ಕೊಂಡು ಪ್ರತಿಯೊಂದು ವೀಡಿಯೋಸ್ಗಳನ್ನು ಇದೇ ಪ್ಲೇ ಲಿಸ್ಟ್ ಇಂದ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿ ಇಲ್ಲಿ ಕಳೆದೋಗಲ್ಲ, ಈಸಿಯಾಗಿ ಏನ್ ಮಾಡಬಹುದು ಅಂದ್ರೆ ವೆಬ್ಸೈಟ್ ಡೆವಲಪ್ಮೆಂಟ್ ನ ಕಲ್ತ್ಕೋಬಹುದು. ಓಕೆ, ಸೊ ಅದನ್ನ ಬಿಟ್ಟರೆ ಇವಾಗ ಏನ್ ಮಾಡ್ಕೊಳ್ಳೋಣ, ನಾವು ಸಿ ಎಸ್ ಎಸ್ ಏನ್ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಎಲ್ಲರೂ ಫೇಸ್ಬುಕ್ ಯೂಸ್ ಮಾಡಿದ್ದೀರಾ, ರೈಟ್? ಸೊ ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತೀರಾ. ಓಕೆ, ಸೊ ಮೊದಲು ಮಾಡಿರ್ತೀರಾ, ಇವಾಗ ಮಾಡದಿದ್ರು ಕೂಡ ಮೊದಲು ಮಾಡಿರ್ತೀರಾ ಫೇಸ್ಬುಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಓಕೆ, ಇದು ಈ ರೀತಿ ಕಾಣಿಸ್ತಾ ಇದೆ, ಇದು ಲಾಗಿನ್ ಪೇಜ್ ಡಿಸೈನ್ ಏನಿವೆ ಈ ರೀತಿ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದ್ರಲ್ಲಿ ಏನೇನಿದೆ ಇವಾಗ, ಇಷ್ಟು ಸಿಂಪಲ್ ಕಾಣಿಸ್ತಾ ಇದೆ ಅಲ್ಲ, ಸೊ ಇಷ್ಟು ಸಿಂಪಲ್ ಕಂಡ್ರೂ ಕೂಡ ಇದ್ರೊಳಗಡೆ ಅವ್ರು ಏನು ಮಾಡಿದ್ದಾರೆ, ಸಿ ಎಸ್ ಎಸ್ ನ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಸಿ ಎಸ್ ಎಸ್ ಆಮೇಲೆ ಜಾವಾಸ್ಕ್ರಿಪ್ಟ್ ನ ಆ್ಯಡ್ ಮಾಡಿರ್ತಾರೆ, ರೈಟ್? ಸೊ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಸಿ ಎಸ್ ಎಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಒಂದು ವೆಬ್ಸೈಟ್ಗೆ ಅಂತ ಹೇಳೋದಾದ್ರೆ, ಇಷ್ಟು ದಿನ ನಾವು ಏನು ಮಾಡಿದ್ವಿ, ಎಸ್ ಟಿ ಎಮ್ ಎಲ್ ಇಂದ್ರ ಎಲ್ಲ ರೆಡಿ ಮಾಡ್ತಾ ಇದ್ವಿ, ಪ್ಯಾರಾಗ್ರಾಫ್ ಆಗಿರ್ಬೋದು, ಫಾರ್ಮ್ಸ್ಗಳಾಗಿರ್ಬೋದು, ಟೇಬಲ್ನ ಆಗಿರ್ಬೋದು. ಓಕೆ, ಸೊ ಲಿಸ್ಟ್ ಆಗಿರ್ಬೋದು, ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ, ಸ್ಟ್ರಕ್ಚರ್ ಕೊಡ್ತಾ ಇದ್ವಿ ಅದಕ್ಕೆ, ರೈಟ್? ಆ ಸ್ಟ್ರಕ್ಚರ್ಗೆ ಒಂದು ಸ್ಟೈಲ್ನ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಆ ಸ್ಟ್ರಕ್ಚರ್ಗೆ ಒಂದು ಸ್ಟೈಲ್ನ ನಾವು ಪ್ರೊವೈಡ್ ಮಾಡಿದಾಗ ಈ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ ಸಿ ಎಸ್ ಎಸ್ನ ನಾವು ಆ್ಯಡ್ ಮಾಡಿದಾಗ, ಸಿ ಎಸ್ ಎಸ್ ಆಮೇಲೆ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡಾಗ. ಅಕಸ್ಮಾತ್ ನಾನು ಏನಾದರೂ ಇದರಿಂದ ಸಿ ಎಸ್ ಎಸ್ನ ತೆಗೆದುಬಿಟ್ರೆ ಇದು ಯಾವ ರೀತಿ ಕಾಣಿಸುತ್ತೆ, ಲೆಟ್ ಮೀ ರಿಮೂವ್ ಸಿ ಎಸ್ ಎಸ್ ಫ್ರಮ್ ದಿಸ್ ಪೇಜ್. ಓಕೆ, ಸೊ ಈ ಪೇಜಿಂದ ನಾನು ಏನು ಮಾಡ್ತೀನಿ ಇವಾಗ, ಸಿ ಎಸ್ ಎಸ್ನ ಡಿಲೀಟ್ ಮಾಡ್ತಾ ಹೋಗ್ತೀನಿ. ಓಕೆ, ಆಲ್ ರೈಟ್, ಸೊ ಅಷ್ಟು ಸಿ ಎಸ್ ಎಸ್ ಲಿಂಕ್ಸ್ನ ನಾನು ಏನು ಮಾಡಿದೆ, ಡಿಲೀಟ್ ಮಾಡಿಬಿಟ್ಟೆ. ಇದು ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ? ಓಕೆ, ಆ ಸಿಂಪಲ್ ಒಂದು ವೆಬ್ಸೈಟ್ ಯಾವ ರೀತಿ ಎಸ್ ಟಿ ಎಮ್ ಎಲ್ ಕೊಟ್ಟರೆ ಹೆಂಗೆ ಕಾಣಿಸುತ್ತೋ ಅದೇ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಕಲರಿಂಗ್ ಇಲ್ಲ, ಇದು ಕಂಟೆಂಟ್ ಅಲ್ಲಿ ಅಲೈನ್ ಇರಬೇಕು, ಇದು ಇಲ್ಲೇ ಇರಬೇಕು ಅಂತ ಏನು ಇದಕ್ಕೆ ಗೊತ್ತಿಲ್ಲ ಇವಾಗ, ರೈಟ್? ಸೊ ಎಸ್ ಟಿ ಎಮ್ ಎಲ್ ಏನಿದೆ, ಒಂದು ರಾ ಮೆಟೀರಿಯಲ್ ಈ ರೀತಿ ಕಾಣಿಸ್ತಾ ಇದೆ. ಇದು ಒಂದು ಫಾರ್ಮ್ ಇದೆ ಇಲ್ಲಿ, ಅದನ್ನ ಬಿಟ್ಟರೆ ಇದೊಂದು ಇಮೇಜ್ ಇದೆ, ಅದನ್ನ ಬಿಟ್ಟರೆ ಏನೂ ಇಲ್ಲ ಇದರೊಳಗಡೆ. ಓಕೆ, ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಲಿಸ್ಟ್ ಯಾವ ರೀತಿ ಇದೆ ನೋಡ್ಬೋದು ಇಲ್ಲಿ. ಓಕೆ, ಸೊ ಲಿಸ್ಟ್ನಲ್ಲಿ ಅವರು ಲಿಂಕ್ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಲಿಂಕ್ಸ್ಗಳಿದ್ದಾವೆ ಇಲ್ಲಿ. ಓಕೆ, ಸೈನ್ ಅಪ್, ಪ್ಲೀಸ್ ಲಾಗಿನ್, ಮೆಸೆಂಜರ್, ಈ ರೀತಿ ಏನು ಕೊಟ್ಟಿದ್ದಾರೆ ಲಿಂಕ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಲಿಂಕ್ಸ್ಗಳಿದ್ದಾವೆ ಇಲ್ಲಿ. ಓಕೆ, ಆಲ್ರೈಟ್, ಸೊ ಈ ರೀತಿ ಏನು ಮಾಡುತ್ತೆ ನಮ್ಮದು ಸಿ ಎಸ್ ಎಸ್ ಅಂದರೆ ಹೆಲ್ಪ್ ಮಾಡುತ್ತೆ ನಮಗೆ ಇಂತಹ ರಾ ಮೆಟೀರಿಯಲ್, ಇಂತಹ ರಾ ಎಚ್ ಟಿ ಎಮ್ ಎಲ್ನ ಎಚ್ ಟಿ ಎಮ್ ಎಲ್ಗೆ ಒಂದು ಸ್ಟೈಲ್ನ ಪ್ರೊವೈಡ್ ಮಾಡೋದಕ್ಕೆ. ನಾವು ಸಿ ಎಸ್ ಎಸ್ನ ಆ್ಯಡ್ ಮಾಡಿದ ತಕ್ಷಣ ಇದು ಏನಾಗುತ್ತೆ ಅಂದರೆ ಬೂಮ್, ಈ ರೀತಿ ಕ್ಲಿಯರ್ ಆಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ಡಿಸೈನ್ಡ್ ವೇನಲ್ಲಿ ಕಾಣಿಸುತ್ತೆ. ಓಕೆ, ಸೊ ಇದು ಬೇಸಿಕಲಿ ಏನು ವರ್ಕಪ್ಪ ಅಂತಂದರೆ ನಮ್ಮ ಸಿ ಎಸ್ ಎಸ್ದು ಯಾವುದೇ ಒಂದು ವೆಬ್ಸೈಟ್ಗೆ ಸ್ಟೈಲ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಸಿ ಎಸ್ ಎಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಅದು ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಸ್ ಟಿ ಎಮ್ ಎಲ್ ಏನಕ್ಕೆ ಯೂಸ್ ಆಗುತ್ತೆ, ಆಮೇಲೆ ಸಿ ಎಸ್ ಎಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ಎಸ್ ಟಿ ಎಮ್ ಎಲ್ ಅಲ್ದೇ ಬರೀ ಸಿ ಎಸ್ ಎಸ್ ಇಂದ ಸಮ್ಒನ್ ಆಸ್ಕ್ಡ್ ಮೀ ದಿಸ್. ಓಕೆ, ಸೊ ಎಸ್ ಟಿ ಎಮ್ ಎಲ್ದ ಸಿ ಎಸ್ ಎಸ್ ಇಂದ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದಾ? ಓಕೆ, ನಿಮ್ಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಅಂದ್ಕೊಳ್ತೀರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೀವು ಎಚ್ ಟಿ ಎಮ್ ಎಲ್ ಮೇಲೆ ಸಿ ಎಸ್ ಎಸ್ನ ಅಪ್ಲೈ ಮಾಡ್ತೀರಾ? ಓಕೆ, ಸೊ ಎಸ್ ಟಿ ಎಮ್ ಎಲ್ ಇಲ್ಲದೆ ನೀವು ಸಿ ಎಸ್ ಎಸ್ ಯಾರಿಗೆ ಅಪ್ಲೈ ಮಾಡ್ತೀರಾ? ಓಕೆ, ಸೊ ಯಾರಾದರೂ ಇದ್ರೆ ಅವ್ರಿಗೆ ಮೇಕಪ್ ಮಾಡ್ಬೋದು, ರೈಟ್? ಸೊ ಯಾರು ಮೇಕಪ್ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಅಂತಂದರೆ ಯಾರಿಗೆ ನೀವು ಮೇಕಪ್ ಮಾಡ್ತೀರಾ? ಸಿ ಎಸ್ ಎಸ್ ಕೂಡ ಒಂದು ಮೇಕಪ್ ಇದ್ದ ಹಾಗೆ. ಓಕೆ, ಸೊ ಸಿ ಎಸ್ ಎಸ್ ಅಂದರೆ ಏನು? ಆ ಕ್ಯಾಸ್ಕ್ಯಾಡಿಯನ್ ಸ್ಟೈಲ್ ಶೀಟ್ ಅಂತ. ಓಕೆ, ಸೊ ಅದರ ಹೆಸರಲ್ಲೇ ಇದೆ, ಸ್ಟೈಲ್ ಶೀಟ್ ಅಂತ, ರೈಟ್? ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವೇನು ತಿಳ್ಕೊಳ್ಳೋಣ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿ ಎಸ್ ಎಸ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಇನ್ಲೈನ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಆಗಿರ್ಬೋದು, ಯಾವ ರೀತಿ ವರ್ಕ್ ಆಗ್ತವೆ ಅವು, ಯಾವ ರೀತಿ ಅಪ್ಲೈ ಮಾಡಬೇಕು ನಮ್ದು ಎಸ್ ಟಿ ಎಮ್ ಎಲ್ ಅಲ್ಲಿ ಅಂತ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.